ರಾಜ್ಯದಲ್ಲಿ ಮತ್ತೆ ಧರ್ಮ ದಂಗಲ್ ಸದ್ದು ಮಾಡ್ತಾ ಇದೆ ಯುಗಾದಿ ಬಳಿಕ ತಣ್ಣಗಾಗಿದ್ದಂತಹ ವಿವಾದ ಈಗ ಮತ್ತೆ ಮುಂದುವರೆದ ಭಾಗ ಅನ್ನೋ ರೀತಿ ಶುರುವಾಗ್ತಾ ಇದೆ ಗಣೇಶ ಹಬ್ಬ ಸಂಬಂಧ ಮುತಾಲಿಕ್ ಕೊಟ್ಟಿರುವಂತಹ ಹೇಳಿಕೆ ಈಗ ಮುಸ್ಲಿಂ ಮುಖಂಡರನ್ನ ಕೆರಳಿ ಕೆಂಡವಾಗಿಸಿದೆ ಇಷ್ಟಕ್ಕೂ ಮುತಾಲಿಕ್ ಹೇಳಿದಾದ್ರೂ ಏನು ಅದಕ್ಕೆ ಮುಸ್ಲಿಂ ಮುಖಂಡರು ವ್ಯಾಪಾರಿಗಳು ಹೇಳೋದಾದ್ರೂ ಏನು ಬನ್ನಿ ನೋಡೋಣ ರಾಜ್ಯದಲ್ಲಿ ಮತ್ತೆ ಧರ್ಮದಂಗಲ್ ಶುರು ಪ್ರಮೋದ್ ಮುತಾಲಿಕ್ ಹೇಳಿಕೆಗೆ ವ್ಯಾಪಕ ಖಂಡನೆ ಹಲಾಲ್ ಕಟ್ ಹಿಜಾಬ್ ಸೇರಿದಂತೆ ಕಳೆದ ಕೆಲ ದಿನಗಳ ಹಿಂದೆ ನಡೆದಿದ್ದ ಧರ್ಮದಂಗಲ್ಗೆ ಒಂದು ತಾತ್ಕಾಲಿಕ ತಡೆ ಬಿದ್ದಿತ್ತು ಎಲ್ಲವೂ ಸರಿ ಹೋಗಲಿದೆ ಎನ್ನುವ ವೇಳೆಗಾಗ್ಲೇ ಈಗ ಮತ್ತೊಮ್ಮೆ ಇದರ ಮುಂದುವರೆದ ಭಾಗದಂತೆ ಮತ್ತೊಮ್ಮೆ ಧರ್ಮಗಳ ನಡುವಿನ ತಿಕ್ಕಾಟ ಮುನ್ನೆಲೆಗೆ ಬಂದಿದೆ ಕೆಲವೇ ದಿನಗಳಲ್ಲಿ ಗಣೇಶ ಚತುರ್ಥಿ ಇರುವಾಗಲೇ ಧರ್ಮದಂಗಲ್ ಹೊಸ ವರಸೆ ಶುರುವಾಗಿದ್ದು ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕೊಟ್ಟ ಹೇಳಿಕೆ ಈಗ ಮತ್ತೆ ರಾಜ್ಯದಲ್ಲಿ ಎರಡು ಸಮುದಾಯಗಳ ನಡುವಿನ ಮತ್ತೊಂದು ಹಂತದ ಸಮರಕ್ಕೆ ಕಾರಣವಾಗಲಿದೆಯಾ ಅನ್ನೋ ಅನುಮಾನ ಮೂಡತೊಡಗಿದೆ ಗಣೇಶೋತ್ಸವ ನಮ್ಮ ಹಬ್ಬ ಹಿಂದೂಗಳ ಹಬ್ಬ ಮುಸ್ಲಿಮರು ಗಣಪತಿಯನ್ನಾಗಲಿ ಅಥವಾ ಯಾವುದೇ ದೇವರನ್ನು ಒಪ್ಪವರಲ್ಲ ಅದಕ್ಕೆ ನಾನು ಹಿಂದೂಗಳಿಗೆ ಹೇಳ್ತಾ ಇದ್ದೀನಿ ಹರ್ಷನ್ ಕೊಲೆ ಆಯಿತು ಚಂದ್ರನ್ ಕೊಲೆ ಆಯಿತು ಪ್ರೊವಿಷನ್ ಕೊಲೆ ಆಯಿತು ಗೋಹತ್ಯೆ ಮಾಡ್ತಾ ಇದ್ದಾರೆ ಸೊ ಅಂಥವ್ರ ಜೊತೆಗೆ ಮತ್ತೆ 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 ವ್ಯಾಪಾರ ಮಾಡಿ ಅವರನ್ನು ಬೆಳೆಸ್ತಾ ಇರುವಂಥದ್ದು ನಿಲ್ಲಿಸಿ ಗಣೇಶ ಮಂಡಳಿಯವರಿಗೆ ನಾನು ಹೇಳ್ತಾ ಇದ್ದೀನಿ ಹಿಂದೂಗಳ ಜೊತೆಗೆ ಮಾತ್ರ ವ್ಯಾಪಾರ ಮಾಡಿ ಲೌಡ್ ಸ್ಪೀಕರ್ ಇರ್ಬೋದು ಅಲಂಕಾರ ಇರ್ಬೋದು ಪೆಂಡಾಲ್ ಇರ್ಬೋದು ಅಥವಾ ಇನ್ಯಾವುದೇ ಹಣ್ಣು ಹೂವು ಎಲ್ಲವನ್ನೂ ಕೂಡ ಹಿಂದೂಗಳ ಜೊತೆನೇ ವ್ಯಾಪಾರ ಮಾಡಬೇಕು ಅಂತನ್ನುವಂಥದ್ದು ನಾನು ಎಲ್ಲ ಮಂಡಳಿಗಳಿಗೆ ಮತ್ತು ಎಲ್ಲ ಗಣೇಶನ ಭಕ್ತರಿಗೂ ಕೂಡ ನಾನು ವಿನಂತಿಯನ್ನು ಯುಗಾದಿ ವೇಳೆ ಮುಸ್ಲಿಂ ವ್ಯಾಪಾರಿಗಳಿಂದ ಏನನ್ನೂ ಖರೀದಿ ಮಾಡದಂತೆ ಕರೆ ಕೊಟ್ಟಿದ್ದ ಹಿಂದೂ ಸಂಘಟನೆಗಳು ಈ ಬಾರಿ ಗಣೇಶ ಚತುರ್ಥಿಗೂ ಅಂಥದ್ದೇ ಕರೆ ನೀಡಿವೆ ಹಿಂದೂ ಸಂಘಟನೆಗಳ ಕರೆ ಬೆನ್ನಲ್ಲೇ ಮುಸ್ಲಿಂ ಮುಖಂಡರು ಹಿಂದೂ ಸಂಘಟಕರ ವಿರುದ್ಧ ಆಕ್ರೋಶ ಹೊರಹಾಕಿವೆ ಎಲ್ಲವೂ ಶಾಂತಿಯುತವಾಗಿ ನಡೀತಿರುವಾಗ ಈಗ ಗಣೇಶ ಚತುರ್ಥಿಯ ಹೆಸರಲ್ಲಿ ಮುಸಲ್ಮಾನರ ಮೇಲೆ ಮತ್ತೊಂದು ಧರ್ಮ ದಂಗಲ್ ಮಾಡೋದಕ್ಕೆ ಪ್ರಮೋದ್ ಮುತಾಲಿಕ್ ಶ್ರೀರಾಮಸೇನೆ ಅಧ್ಯಕ್ಷ ಮತ್ತೊಂದು ಅನಾಹುತಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅವರು ನಮ್ಮನ್ನ ಬಹಿಷ್ಕಾರ ಮಾಡಿ ಅವರಿಂದ ಅವರ ಡಿ ಡಿಜೆ ತಗೊಳ್ಬೇಡಿ ಅವರ ಕೈಯಿಂದ ಮೂರ್ತಿಗಳನ್ನು ಪಡಿಬೇಡಿ ವ್ಯಾಪಾರ ಮಾಡಬೇಡಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಾತಿಗಳು ಇದೆ ಇದು ಒಂದು ಸಮೃದ್ಧ ಕರ್ನಾಟಕ ಇಂಥ ಒಂದು ರಾಜ್ಯದಲ್ಲಿ ಇಂಥ ಒಂದು ಕ್ರಿಮಿಗಳಿಗೆ ಪ್ರೋತ್ಸಾಹ ಕೊಡ್ತಿರೋದು ನೋಡಿದ್ರೆ ನಮಗೆ ನಾಶ ಆಗುತ್ತೆ ಸರ್ಕಾರ ಏನಕ್ಕೆ ಮುಚ್ಚಿಕೊಂಡು ಕೂತಿದೆ ಮತ್ತೊಂದು ಕಡೆ ಹಿಂದೂ ಮುಖಂಡರು ಕರೆ ಕೊಟ್ಟ ಬೆನ್ನಲ್ಲೇ ಕೆಲ ಮುಸ್ಲಿಂ ವ್ಯಾಪಾರಿಗಳು ಕೂಡ ಈ ವಿಚಾರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾವು ಯಾವುದೇ ಜಾತಿ ಧರ್ಮ ನೋಡಿ ವ್ಯಾಪಾರ ಮಾಡಲ್ಲ ನಮಗೆ ವ್ಯಾಪಾರ ಆಗೋದೇ ಹಿಂದೂಗಳಿಂದ ಇಂತಹ ಸಂದರ್ಭದಲ್ಲಿ ಈ ರೀತಿ ಮಾಡಿದ್ರೆ ಕಷ್ಟವಾಗಲಿದೆ ಅಂತಾರೆ ಮುಸ್ಲಿಂ ವ್ಯಾಪಾರಿಗಳು ಹಿಂದೂ ಮುಸ್ಲಿಂ ಮುಸ್ಲಿಂ ಹತ್ರ ಎಲ್ಲಿ ಬರುತ್ತದೆ ಎಲ್ಲಾರು ಕಷ್ಟ ನಮ್ಗೆ ಅಂತ ಎಲ್ಲರಿಗೂ ಕಷ್ಟ ಒಟ್ಟಾರೆ ತಣ್ಣಗಿದ್ದ ಧರ್ಮದಂಗಲ್ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಈ ಮೂಲಕ ವಿಘ್ನಗಳ ನಿವಾರಕನ ಹಬ್ಬಕ್ಕೆ ಮತ್ತಿನ್ಯಾವ ವಿಘ್ನ ವ್ಯಕ್ತವಾಗತ್ತೋ ಕಾದು ನೋಡಬೇಕಿದೆ ರಾಘುಮರಿಸ್ವಾಮಿ ಮೆಟ್ರೋ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು